ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೇ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯಂತನವರ ಆಶ್ರಮ ತಾಳೂರಿನಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಕಿಡ್ನಿ ಕಲ್ಲು 10 mm ಇದ್ದರೂ ಸಹಿತ ಈ ಕಲ್ಲನ್ನು ಕಡಿಮೆ ಮಾಡೋದು ಒಂದು ಅದ್ಭುತವಾದಂಥ ಔಷಧ ಕೇಳ್ತೀನಿ. ಕಿಡ್ನಿ ಸ್ಟೋನ್ ಅಂತಾರಲ್ಲ, ಅಥವಾ ದೇಹದೊಳಗೆ ಎಲ್ಲೇ ಇರಲಿ ಕಲ್ಲು, ಅದು ಎಲ್ಲ ಕ್ಲೀನಾಗಿ ಕರಿಗೆ ಹೋಗುತ್ತೆ. ಯಾವುದೇ ರೀತಿಯ ಶರೀರದಲ್ಲಿ ಕಲ್ಲುಗಳಿದ್ದರೂ ಹೊರಗೆ ಬರುತ್ತವೆ. ನೈಸ್ ಪೌಡರ್ ಆಗಿ ಪುಡಿ ಪುಡಿಯಾಗಿ, ಗಂಡುಮಕ್ಕಳಾದರೆ ಪುಡಿ ಪುಡಿಯಾಗಿ ಬರ್ತದೆ, ನೈಸ್ ಪೌಡರ್ ಆಗಿದಂಗೆ ಆಗಿ ಬರ್ತದೆ. ಹೆಣ್ಮಕ್ಕಳಾದ್ರೆ ಸ್ವಲ್ಪ ಉಸುಗಾದಂಗೆ ಆಗುತ್ತೆ, ಯಾಕಂದರೆ ಅವ್ರದ್ದು ಇದು ಯೂರಿನ್ ಮಾಡುವಂಥದ್ದು ಮಾರ್ಗ ದೊಡ್ಡದಿರ್ತದೆ, ಸ್ವಲ್ಪ ಹೆಣ್ಮಕ್ಳಿಗಿಂತ ಸ್ವಲ್ಪ ದೊಡ್ಡದಿರ್ತದೆ. ಹೆಣ್ಮಕ್ಳದ್ದು ದೊಡ್ಡದಿರ್ತದೆ, ಹೆಣ್ಮಕ್ಳದ್ದು ಸ್ವಲ್ಪ ಕಡಿಮೆ ಸಣ್ಣದಿರ್ತದೆ. ಮೂತ್ರದ್ವಾರ, ಅದಕ್ಕೆ ಅವರಿಗೆ ಒಂದು ವಾರದಾಗ ರಿಸಲ್ಟ್ ಬರ್ತದೆ. ಇನ್ನು ಕೆಲವರಿಗೆ ಈ ಗಂಡುಮಕ್ಕಳಿಗೆ 15 ದಿನ ಬೇಕು, ಕನಿಷ್ಠ 15 ದಿನ. ಈ ಔಷಧನೂ 15 ದಿನ ತೊಗೋಬೇಕು ನೀವು, ಮತ್ತು ಯಾವ ಥರದ ಅಡ್ಡ ಪರಿಣಾಮ ಇಲ್ಲ. ಏನ್ರಿ ಅದಕ್ಕೆ ಪೂರ್ವದೊಳಗೆ ನಿಮ್ಗೆ ಔಷಧ ಹೇಳ್ತೀನಿ ನಾನು. ಅದಕ್ಕೆ ಪೂರ್ವದೊಳಗೆ ನೀವೇನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಗ್ರೂಪ್ ತುಂಬಕಂತೇಳಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ, ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆಯೇ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ. ಏನಂತಂದ್ರೆ ಸರಳ ಐತಿ, ಮೂಲಂಗಿ ಮೂಲಂಗಿ ಗಡ್ಡೆ ತಿಂತೀರಿ, ತಪ್ಪಲ ತಿಂತೀರಿ, ಹೌದಲ್ಲ, ಕಾಯಿ ಬರ್ತೈತಿ, ಅದು ಪಲ್ಯ ಮಾಡ್ಕೊಂಡು ತಿಂತಾರೆ ಅದನ್ನು. ಮೂಲಂಗಿ ಕಾಯಿ ಪಲ್ಯ, ಮೂಲಂಗಿ ಕಾಯಿದ ರಸ ಕಾಯಿನ, ಗಡ್ಡೆ ಅಲ್ಲ ತಪ್ಪಲ ಅಲ್ಲ, ಕಾಯಿ ಹೊಲ್ತದ ಕಾಯಿನ ರಸ ಮಾಡಬೇಕು. ರಸ 200 ml, 200 ml ಮಾಡ್ಬೇಕು. ಅದನ್ನು ಕಾಡು ಬಸಳೆ ಅಂತ ಸಿಗ್ತೈತಿ, ಬಸಳೆ ಬಸಳೆ ಬರಿತೀವಲ್ಲ ನಾವು, ಕಾಡು ಬಸಳೆ ಅಂತ ಅದೊಂದು ಜಾತಿ ಸಿಗ್ತೈತಿ ನಿಮ್ಗೆ, ಕಾಡು ಬಸಳೆ ಅಂತ ಸಿಗ್ತೈತಿ. ಅದನ್ನು 200 ml ಅದರ ರಸ ಮಾಡಬೇಕು. ಏನು ಸೋರುಪ್ಪು ಅಂತ ಸಿಗ್ತೈತಿ, ಅದಕ್ಕೆ ಗ್ರಂಥಿ ಅಂಗಡಿ ಸಿಗ್ತೈತಿ ನಿಮ್ಗೆ, 150 g ತೊಗೋಬೇಕು. ಅದನ್ನು ಈ ಎಲ್ಲ ಪದಾರ್ಥಗಳನ್ನು 2 ಲೀಟರ್ ನೀರಿನಾಗ ಹಾಕಬೇಕು. ಹಾಕಿ ಏನು ಮೂಲಂಗಿ ರಸ, ಮೂಲಂಗಿಕಾಯಿ ರಸ, ಮೂಲಂಗಿಕಾಯಿ ರಸ ಏನು 200 ml, 200 ml ಕಾಡು ಬಸಳೆ ರಸ, ರಸ 150 g, 150 g ಏನು ಸೋರುಪ್ಪು, ಇವನ್ನ 3 ಪದಾರ್ಥಗಳು 2 ಲೀಟ್ರ್ ನೀರಿನಾಗ ಹಾಕಿ ಕುದಿಸಕ್ಕೆ ಇಡಬೇಕು, ಮಂದೂರಿಯಾಗಿ ಕುದಿಸ್ಬೇಕು. ಅದು 1.5 ಲೀಟ್ರ್ ಉಳಿತೈತಿ, 1/2 ಲೀಟ್ರ್ ಹೋಗ್ಬೇಕು. ಅದು ಕುದ್ದು 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 1/2 ಲೀಟ್ರ್ ಹೋಗ್ಬೇಕು. ಅದು ಹೋದ ನಂತರ ಅದನ್ನು ಏನು ಮಾಡಬೇಕಪ್ಪ ಅಂದರೆ ಸೋಸ್ಕೋಬೇಕು. ಸೋಸ್ಕೊಂಡು ಇದ್ರಾಗ ಇಟ್ಕೊಂತ ಡಬ್ಬೆಗೆ 1.5 ಲೀಟ್ರ್ ಹಿಡಿಯುವಂಥದ್ದು ಯಾವ ಡಬ್ಬೆ ಬಾಟ್ಲಿಗೆ, ಅಂದರೆ ಗಾಜಿನ ಬಾಟ್ಲಿಗೆ ಅಥವಾ ಸ್ಟೀಲ್ ಬಾಟ್ಲಿಗೆ ತುಂಬಿಟ್ಕೋಬೇಕು. ಪ್ಲಾಸ್ಟಿಕ್ ಬಾಟ್ಲು ಉಪಯೋಗ ಮಾಡಬಾರ್ದು ದಯವಿಟ್ಟು. ಅದು ಅದನ್ನು ಯಾಕಂದರೆ ಆಯುರ್ವೇದಿಕ್ ಇದೇ ಹೋಗಿಬಿಡ್ತೈತೆ, ಅದು ಕ್ಯಾರೆಕ್ಟರ್ ಹೋಗಿಬಿಡ್ತೈತೆ, ಗುಣ ಹೋಗಿಬಿಡ್ತೈತಿ. ಏನ್ರಿ ಅದಕ್ಕೆ ಈ ಔಷಧ ಗುಣ ಹೋಗಿಬಿಡ್ತೈತಿ, ಅದಕ್ಕೆ ಅದನ್ನು ಪ್ಲಾಸ್ಟಿಕ್ ಬಾಟ್ಲಿ ಬಿಟ್ಟು ಇದು ಗಾಜಿನ ಬಾಟ್ಲಿ ಆಗಲಿ ಅಥವಾ ಇದು ಏನಂತಾರೆ ಸ್ಟೀಲ್ ಬಾಟ್ಲಿ, ಸ್ಟೀಲ್ ಬಾಟ್ಲಿಗೆ ಡಬ್ಬೆಗಾಗಲಿ ಬಾಟ್ಲಿಗಾಗಲಿ ಹಾಕಿಟ್ಟು ಬರ್ರಿ. ಇದನ್ನು ಹೆಂಗೆ ತೊಗೋಬೇಕಪ್ಪ ಅಂದರೆ, ಇದಕ್ಕೆ 1 ಗ್ಲಾಸ್ ಇದರ ಏನು ಈ ಕಪ್ಪು ಗ್ಲಾಸ್ಗೆ ಮೀನ್ಸ್ ಕಪ್ಪು, ಕಪ್ಪು ಅಂದರೆ ಟೀ ಕುಡಿತೀವಲ್ಲ ಅರ್ಥ ಕಪ್ಪು, ಇದನ್ನು ರಸ ತೊಗೊ ಏನ್ರಿ. ಅದಕ್ಕೆ ಹಜುರುಲ್ಲಾ ಯಹೂದ್ ಭಸ್ಮ ಅಂತ ಸಿಗ್ತೈತಿ, ಹಜುರುಲ್ಲಾ ಯಹೂದ್ ಭಸ್ಮ ಆನ್ಲೈನಿಗೆ ಸಿಗ್ತೈತೆ ನಿಮಗೆ, ಈ ಅಮೆಜಾನು ಅವೇನು ಫ್ಲಿಪ್ಕಾರ್ಟು ಅಂತಿರಲ್ಲ ಅಲ್ಲಿ ಸಿಗ್ತೈತೆ, ಒಳ್ಳೆಯ ಗ್ರಂಥಿ ಅಂಗಡಿ ಸಿಗ್ತೈತಿ.
ಐದು ಆಯುರ್ವೇದಿಕ್ ಅಂಗಡಿಯಾಗ ಸಿಗುತ್ತೈತಿ. ಏನು ರೀ ಇದು ಹಜುರುಲ್ಲಾ ಯಹೂದ್ ಭಸ್ಮ ಅಂತ ಸಿಗ್ತೈತಿ, ಅದನ್ನು 1 ಗ್ರಾಮ್ ಹಾಕು ಇದಕ್ಕೆ. ಏನು 1 ಕಪ್ಪು ಈ ಇದಕ್ಕೆ ಈ ಕಷಾಯ ತಯಾರು ಮಾಡಿರ್ತಾರೆ ಆ ಕಷಾಯಕ್ಕೆ ಹಾಕೋಬೇಕು, ಹಾಕ್ಕೊಂಡು ಕುಡಿಬೇಕು. ಬೆಳಗ್ಗೆ ಖಾಲಿ ಹೊಟ್ಟೆ ಕುಡಿಬೇಕು, ರಾತ್ರಿ ಏನ್ರಿ ಊಟ ಆದ ನಂತರ ರಾತ್ರಿ ಮಲ್ಕೊಳಕ್ಕೆ ಹೋಗಿರಲ್ಲ. ಇದನ್ನು ಕುಡಿದ ನಂತರ ಏನೂ ತಿನ್ನಬಾರ್ದು, ನೀವು ಏನೂ ಸೇವನೆ ಮಾಡಬಾರ್ದು. ಆವಾಗ ಇದನ್ನು 1 ಕಪ್ ಹಾಕ್ಕೋಬೇಕು. ಹಸಿ ಹಂಗೆ ಇರಲಿಲ್ಲ, ಏನು ಬಾದಲೇನು ಕುದಿಸಿರ್ತದೆ ಅದು ಮುಗ್ಗು ದುಡ್ಡು ದುಡ್ಡು ಕುದ್ದು ಹೋತದ, ಅದನ್ನು ಹಾಕಿ ಅದಕ್ಕೆ ಯಹೂದ್ ಗ್ರಾಮ್ ಭಸ್ಮ, ಹಜುರುಲ್ಲಾ ಯಹೂದ್ ಭಸ್ಮ, ಹಜುರುಲ್ಲಾ ಯಹೂದ್ ಭಸ್ಮ ಅದನ್ನು 1 ಗ್ರಾಮ್ ಹಾಕ್ಕೊಂಡು ಸೇವನೆ ಮಾಡಬೇಕು. ಈ ಥರ ಕೇವಲ 15 ದಿನ ಮಾಡಿರಿ ಸಾಕು ನೀವು, 15 ದಿನ ಅಥವಾ ಇದು 1.5 ಲೀಟರ್ ಇದು ಆಗೋ ತನಕ ಮಾಡಿರೋದು ನೀವು ಅದ್ಭುತವಾಗಿ ರಿಸಲ್ಟ್ ಕೊಡ್ತೈತೆ ನಿಮಗೆ. ಏನು ಏನು ಅಂತಾರೆ, ಶರೀರದ ಯಾವುದೇ ಭಾಗದೊಳಗಿರಲಿ, ಕಲ್ಲಿರಲಿ ಮುಳ್ಳಿರಲಿ ಏನೇ ಬೇಕಿರ್ತೈತೆ, ಕಲ್ಲು ಇದ್ದು ಅಂದರೆ 10 mm ಇದ್ದರೂ ಸಹಿತ ಇದ್ದರೂ ಹೊರಗೆ ಬರುತ್ತವೆ. 10 mm ಕಲ್ಲು ಇದ್ದರೂ ಸಹಿತ ಹೊರಗೆ ಬರ್ತಾರೆ, ಅಂದರೆ ನೈಸ್ ಪೌಡರ್ ಆಗಿ ಬರ್ತೈತಿ. ಹೇಳಿದ್ದೆ ನಿಮಗೆ ಈ ಗಣಮಕ್ಕಳಿಗಾದ್ರೆ ಯೋನಿ ದ್ವಾರ ಅಂದರು ಮೂತ್ರ ಮಾರ್ಗ ಸಣ್ಣದಿರ್ತೈತೆ, ಹೆಣ್ಮಕ್ಕಳಿಗೆ ಮೂತ್ರ ಮಾರ್ಗ ದೊಡ್ಡದಿರ್ತೈತೆ, ಅವರಿಗೆ ಉಸುಗ್ ಥರ ಬರ್ತೈತೆ. ನೈಸ್ ಉಸುಗಾದಾಗ ಅದು ನಿಮಗೆ ಹಿಟ್ಟಾದಂಗೆ ಆಗ್ಬೇಕು, ನೈಸ್ ಹಿಟ್ಟಾದಂಗೆ ಆಗತ್ತೆ, ಕುಂಕುಮ ಆದಂಗೆ ಆಗತ್ತೆ ಬರ್ತೈತೆ ಗಣಮಕ್ಕಳಿಗೆ. ಹಿಂಗೆ ಆಗಿ ಬಂತಂದ್ರೆ 10 mm ಕಲ್ಲು ಇದ್ದರು ಸಹಿತ ಕರಗತ್ತೆ. ಇದು ಅದ್ಭುತವಾಗಿ ಕೆಲಸ ಮಾಡ್ತಿದ್ರು, ಅದಕ್ಕೆ ಇದನ್ನು ಮಾಡಿ ಇದ್ರ ಉಪಯೋಗ ತೊಗೊಂಡು ಇದನ್ನು ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿ ಅಥವಾ ವಾಯ್ಸ್ ಮೆಸೇಜ್ ಕಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಇದರ ಸೇವನೆಯಿಂದ ಯಾವ ಥರದ ಅಡ್ಡ ಪರಿಣಾಮ ಇರೋದಿಲ್ಲ, ಏನು ಯಾವುದೇ ಅಡ್ಡ ಪರಿಣಾಮ, ನೋ ಸೈಡ್ ಎಫೆಕ್ಟ್ ಅಂತಾರಲ್ಲ ಹಂಗೆ, ನೋ ಸೈಡ್ ಎಫೆಕ್ಟ್, ಯಾವ ಥರದ ಅಡ್ಡ ಪರಿಣಾಮ ಇಲ್ಲ, ಮಾಡಿ ಇದ್ರ ಉಪಯೋಗ ತೊಗೊಬೇಕಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಮತ್ತು ನಮ್ಮ ಆಶ್ರಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ, ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ. ಮತ್ತು ಇಂಥದ ಮಾಹಿತಿ ತೊಗೊಂಡು ಬಿಟ್ಟಿ ಹಾಕಿನಿ. ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು.